ಕನ್ನಡಕ್ಕೆ ಹೋರಾಡು ಕನ್ನಡದ ತಂದ ಕನ್ನಡವ ಕಾಪಾಡು ನನ್ನ ಕನ್ನಡಕ್ಕೆ ಹೋರಾಡು ಕನ್ನಡದ ತಂದ ಕನ್ನಡವ ಕಾಪಾಡು ನನ್ನ. ನಗರ ಪ್ರದೇಶಗಳಲ್ಲಿ ಸರ್ಕಾರಿ ಶಾಲೆಯನ್ನು ಉಳಿಸೋದೇ ಒಂದು ಚಾಲೆಂಜು. ಅಂಥ ಚಾಲೆಂಜಿನ ನಡುವೆಯೂ ಮೈಸೂರಿನ ಲಕ್ಷ್ಮೀಪುರಂನಲ್ಲಿರ್ತಕ್ಕಂಥ ಹಿರಿಯ ಪ್ರಾಥಮಿಕ ಪಾಠಶಾಲೆ ಅಂದರೆ ಅವಿಭಾಜಿತ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಮುಖ್ಯೋಪಾಧ್ಯಾಯರಂಥ ರವಿಕುಮಾರ್ ಅವರು ಈ ಶಾಲೆಯ ಉಳಿವಿಗಾಗಿ ದಾನಿಗಳ ನೆರವಿನಿಂದ ಹೊಸ ಬಿಲ್ಡಿಂಗನ್ನು ಕಟ್ಟಿಸಿ ಮಕ್ಕಳುಗಳನ್ನು ಕರ್ಕೊಂಬಂದು ಅವರಿಗೆ ಬೇಕಾದಂಥ ಎಲ್ಲ ಮೂಲಭೂತ ಸೌಲಭ್ಯಗಳನ್ನ ತಮ್ಮ ಸ್ವಂತ ಖರ್ಚಿನಲ್ಲಿ ದಾನಿಗಳ ಖರ್ಚಿನಲ್ಲಿ ಮಾಡ್ತಾ ಇವತ್ತು ಕೂಡ ಶತಮಾನ ಕಂಡಿರ್ತಕ್ಕಂಥ ಒಂದು ಸರ್ಕಾರಿ ಶಾಲೆಯನ್ನು ಅಂದರೆ ಮಹಾರಾಜರು ಕಟ್ಟಿರ್ತಕ್ಕಂಥ ಒಂದು ಸರ್ಕಾರಿ ಶಾಲೆಯನ್ನು ಉಳಿವಿಗಾಗಿ ಹೋರಾಟ ಮಾಡ್ತಿದ್ದಾರೆ. ಅವರಿಗೆ ಈ ವರ್ಷದ ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿ ಕೂಡ ಸಿಕ್ಕಿದೆ. ಅವರು ನಮ್ಮ ಜೊತೆ ಇದ್ದಾರೆ. ರವಿಕುಮಾರ್ ಅವರು ಏನು ಹೇಳ್ತಾರೆ ಅಂತ ನಾವು ಕೇಳೋಣ. ಬನ್ನಿ ಸರ್. ನಮಸ್ತೆ ಸರ್. ನಮಸ್ತೆ. ನಮ್ಮದೇನು ನನ್ನ ಹೆಸರು ರವಿಕುಮಾರ್ ಅಂತ ಹೇಳಿ ಸರ್. ನಾವು ಬಹಳ ಗ್ರಾಮೀಣ ಪ್ರದೇಶದಿಂದ ಓದ್ ಬಂದವರು. ಈ ನಾನು ಶಿಕ್ಷಕ ವೃತ್ತಿಗೆ ಬಂದ ಮೇಲೆ ನಾನು ಈ ಮಕ್ಕಳಲ್ಲಿ ದೇವ್ರು ಕಾಣ್ತೀನಿ. ಯಾಕೆಂದರೆ ನಾವು ಸಾಯೋರಿಗೆ ಅನ್ನ ಕೊಡ್ತಾರೆ, ಮತ್ತು ಜೊತೆಗೆ ನಾನು ಬದುಕಿರೋವರೆಗೂ ಸಂಪೂರ್ಣವಾದ ವ್ಯವಸ್ಥೆಗಳೊಳಗಡೆ ಇರೋದಕ್ಕೆ ಈ ಮಕ್ಕಳ ಕಾರಣ. ಹಾಗಾಗಿ ಮಕ್ಕಳಲ್ಲಿ ದೇವ್ರು ಕಾಣ್ತೀನಿ. ಈ ಶಾಲೆಗೆ ನಾನು 2016 ಬಂದಾಗ ಇದು 1918 ನಾಲ್ವಾಡಿ ಕೃಷ್ಣರಾಜ ಒಡೆಯರ್ ಕಟ್ಟಿದಂಥ ಶಾಲೆ. ತುಂಬ ಹದಪತನವಾಗಿತ್ತು, ಮತ್ತು ವ್ಯವಸ್ಥೆಗಳೆಲ್ಲ ಪಾಳು ಬಿದ್ದ ದೇವಾಲಯ ಥರ ಆಗಿತ್ತು. ಸೊ ಏನಾದ್ರು ಬದಲಾವಣೆ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಭಾಳ ದಾನಿಗಳನ್ನು ಶಾಲಾ ಒಳಭಾಗ ತಂದು ಮೊದಲು ಮೂಲಭೂತ ಸೌಕರ್ಯಗಳಾದ ಶೌಚಾಲಯವನ್ನು ಸಿದ್ಧತೆ ಮಾಡಿಸ್ದೆ. ಆಮೇಲೆ ಕುಡಿಯೋ ನೀರಿರಲಿಲ್ಲ, ಇಲ್ಲಿ ಕಾರ್ಪೊರೇಷನ್ಗೆ ಫೋನ್ ಮಾಡಿ ಅಲ್ಲಿಂದ ತರಿಸ್ಕೋಬೇಕಾದ ವ್ಯವಸ್ಥೆ ಇತ್ತು. ಸ್ವತಃ ಬೋರ್ ಹಾಕ್ಸಿ ಶಾಶ್ವತವಾದ ಕುಡಿಯೋ ನೀರನ್ನು ಮಕ್ಕಳಿಗೆ ಕಲ್ಪಿಸುವಂಥ ಒಂದು ನಿಟ್ಟಿನಲ್ಲಿ, ಮತ್ತು ಇತರ ಎಲ್ಲ ಸೌಕರ್ಯಗಳಿಗೆ ಅನುಕೂಲವಾಗೋ ರೀತಿಯಲ್ಲಿ ಕ್ರಮ ಕೈಗೊಂಡಿದ್ದೀವಿ. ಮತ್ತು ಅಮೇರಿಕದಿಂದ ನಿಮ್ಮ ಹಾಲೆ ಹಿಂದೆ ಒಂದು ಸರಿ ಸ್ಟೋರಿ ಮಾಡಿದಿರಿ. ಅಮೇರಿಕದು ಒಬ್ಬರು ಡಾಕ್ಟ್ರು ಸಚ್ಚಿದಾನಂದ ಮೂರ್ತಿಯವರು ಸಹ ನನ್ನ ಆಸೆಯನ್ನು ಅವ್ರ ಜೊತೆ ಹೇಳ್ಕೊಂಡಾಗ ಅವರು ಎಲ್ಲ ರೀತಿಯಲ್ಲಿ ಸ್ಪಂದಿಸಿ ಒಂದು ಆಡಿಟೋರಿಯಂ, ಆಮೇಲೆ ಮಕ್ಕಳಿಗೆ ಕಂಪ್ಯೂಟರ್ ಶಿಕ್ಷಣ ಮತ್ತು ಗ್ರಂಥಾಲಯ ವ್ಯವಸ್ಥೆ ಇವುಗಳನ್ನೆಲ್ಲ ಕಲ್ಪಿಸಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ನನಗೆ ಸಹಕಾರ ಮಾಡಿ ಈಗಾಗಲೇ ಕಟ್ಟಡವನ್ನು ನಿರ್ಮಾಣ ಮಾಡಿ ಉದ್ಘಾಟನೆಯೂ ಕೂಡ ಮಾಡಲಾಗಿದೆ. ಸೊ ಈ ಇನ್ನೂ ನಾವು ಈ ಮಕ್ಕಳಿಗೆ ನಮ್ಮ ಶಾಲೆಯಲ್ಲಿ ದಾಖಲಾದಂಥ ಮಗುವಿಗೆ 1ನೇ ತರಗತಿಯಿಂದ 7ನೇ ತರಗತಿವರೆಗೆ 1 ರೂಪಾಯಿ ಖರ್ಚಿಲ್ಲದಂತೆ ಓದಿಸುವಂಥ ನಾವು ವಾಗ್ದಾನವನ್ನು ಪೋಷಕರಿಗೆ ಮಾಡಿದ್ದೀವಿ, ಅದರಂತೆ ನಡ್ಕೋತಾ ಇದ್ದೀವಿ. ಮತ್ತು ವರ್ಷಪೂರ್ತಿ ಕಲಿಕಾ ಸಾಮಗ್ರಿಗಳು ಮತ್ತು ಎಲ್ಲ ಮೂಲಭೂತ ವ್ಯವಸ್ಥೆಗಳನ್ನು ಮಕ್ಕಳಿಗೆ ಕಲಿಸೋದಕ್ಕೆ ದಾನಿಗಳನ್ನು ಶಾಲೆಗಳೊಳಗೆ ತಂದು ಕಲ್ಪಿಸ್ಕೊಡ್ತಾ ಇದ್ದೀವಿ. 1 ಮಗುಗೂ 1 ರೂಪಾಯಿ ಖರ್ಚಿಲ್ಲ ನಮ್ಮ ಶಾಲೆಯಲ್ಲಿ. ಅನಂತರ ನಾವು ದಾನಿಗಳ ಮೂಲಕ ಶಿಕ್ಷಕರ ಕೊರತೆಯನ್ನು ನೀಗಿಸೋದಕ್ಕೆ 2 ಶಿಕ್ಷಕರನ್ನು ನಾವು ತಗೊಂಡು ವ್ಯವಸ್ಥೆ ಮಾಡಿದ್ದೀವಿ. ಆಮೇಲೆ ಅತಿಥಿ ಶಿಕ್ಷಕರನ್ನು ಸರ್ಕಾರ ಕೊಟ್ಟಿದೆ. ನಾವು ಕಾಯಂ ಶಿಕ್ಷಕರು 3 ಜನ ಇದ್ದೀವಿ. ಸಂಪೂರ್ಣ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಏನೆಲ್ಲ ಕಾರ್ಯಕ್ರಮಗಳು, ಈ ಹೊಸ ಹೊಸ ತಂತ್ರಜ್ಞಾನಗಳ ಬಳಕೆ, ಆಮೇಲೆ ಮಕ್ಕಳಲ್ಲಿ ಸಕ್ರಿಯವಾಗಿ ಭಾಗವಹಿಸುವಿಕೆ, ಆಮೇಲೆ ಮಕ್ಕಳಲ್ಲಿ ನಾಯಕತ್ವ ಗುಣವನ್ನು ಈ ಪ್ರಾರಂಭದಿಂದನೇ ಬೆಳೆಸೋದಕ್ಕೆ ಇದು ಮಾಡ್ತಾಯಿದ್ದೀವಿ. ಈ ಶಾಲೆಯನ್ನು ನಾವು ಶಿಕ್ಷಕ ಕೇಂದ್ರಿತ ಶಾಲೆಯನ್ನಾಗಿ ಮಾರ್ಪಾಡು ಮಾಡಲ್ಲ. ನಾವು ಮಾಡಿರೋದು ಶಿಶು ಕೇಂದ್ರಿತ ಶಾಲೆಯನ್ನಾಗಿ ಮಾಡಿ ಮಕ್ಕಳ ಅಭಿರುಚಿಗೆ ತಕ್ಕಂತೆಯೇ ಎಲ್ಲ ಶಿಕ್ಷಕರು ಮತ್ತು ನನ್ನನ್ನು ಒಳಗೊಂಡಂತೆ ಶೈಕ್ಷಣಿಕ ಪ್ರಗತಿಗೆ ತುಂಬ ಸಹಕರಿಸ್ತಾ ಇದ್ದೀವಿ, ಮಾಡ್ತಾ ಇದ್ದೀವಿ. ಜೊತೆಗೆ ಈ ಶಾಲೆಯಲ್ಲಿ ನಾವು ಕನ್ನಡ ಲ್ಯಾಬ್ ಅಂತ ಹೇಳಿ ಕನ್ನಡ ಲ್ಯಾಬ್ ಮಾಡಿದ್ದೀವಿ, ಮಕ್ಕಳಿಂದನೇ ಮಾಡಿಸಿದ್ದೀವಿ, ಶಿಕ್ಷಕರು ಮಾಡಿದ್ದಾರೆ, ನಾನು ಸಹ ಮಾಡಿದ್ದೀವಿ. ಅದನ್ನು ಕಳೆದ ವರ್ಷ ಉದ್ಘಾಟನೆಯನ್ನು ಮಾನ್ಯ DDP ಅವರಿಂದ ಮಾಡಿಸಿದ್ದೀವಿ. ಆಮೇಲೆ ಇಂಗ್ಲೀಷ್ ಲ್ಯಾಬ್ ಮಾಡಿದ್ದೀವಿ, ವಿಜ್ಞಾನದ ಲ್ಯಾಬ್ ಮಾಡಿದ್ದೀವಿ, ಆಮೇಲೆ ಸಮಾಜದ ಲ್ಯಾಬ್ ಮಾಡಿದ್ದೀವಿ, ಈ ಥರ ಗಣಿತ ಲ್ಯಾಬ್ ಮಾಡಿದ್ದೀವಿ. ಎಲ್ಲ ವಿಷಯದ ಲ್ಯಾಬ್ಗಳನ್ನು ಮಾಡಿ ಅಲ್ಲಿ ಏನು ನಮ್ಮ ಮಕ್ಕಳು ಚಟುವಟಿಕೆಯಲ್ಲಿ ಭಾಗವಹಿಸಿ ಅವರು ಹೊಸ ಹೊಸದಾಗಿ ಏನಾದ್ರು ಮಾಡಿದರೆ ಅದನ್ನು ಅಲ್ಲಿ ಡಿಸ್ಪ್ಲೇ ಮಾಡ್ತೀವಿ, ಆ ಮಗುವಿಗೆ ಪ್ರಶಂಸೆ ಮಾಡಿ ಡಿಸ್ಪ್ಲೇ ಮಾಡಿಸಿ ಅದನ್ನು ಎಲ್ಲ ಪೋಷಕರಿಗೆ ಮತ್ತು ಮಕ್ಕಳಿಗೆ ಆಮೇಲೆ ಸಾರ್ವಜನಿಕರಿಗೆ ಯಾರು ಬಂದ್ರು ಅವ್ರಿಗೆ ಅದನ್ನು ಮನವರಿಕೆ ಮಾಡಿಕೊಡ್ತಾ ಇದ್ದೀವಿ. ಮತ್ತು ಜೊತೆಗೆ ಈಗ ಇತ್ತೀಚೆಗೆ ನಮ್ಮ ಶಾಲೆಯಲ್ಲಿ ದಾಖಲಾತಿ ತುಂಬ ನಾವು ಬಂದಾಗ 6 ಮಕ್ಕಳು, ಇವತ್ತು 60 ಮೇಲೆ ಹೋಗಿದ್ದೀವಿ. ಇನ್ನು ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ 100 ಟಾರ್ಗೆಟ್ ಮಾಡಬೇಕು ಅಂತ ಹೇಳಿದ್ದೀವಿ. ಗುಣಾತ್ಮಕವಾದ ಶಿಕ್ಷಣ ಕೊಡೋದಕ್ಕೆ ನಮ್ಮ ಪೋಷಕರಲ್ಲಿ ಒಳ್ಳೆಯ ಅಭಿಪ್ರಾಯ ಇದೆ, ನಮ್ಮ ಮಕ್ಕಳು ಇಲ್ಲಿ ಕಲಿತಾ ಇದ್ದಾರೆ. ಆದರೆ ಒಂದು ಕೊರತೆಯನ್ನು ಶಿಕ್ಷಕರ ಜೊತೆ ಏನೇ ಪೋಷಕರು ಏನು ಮಾತಾಡಿದ್ದಾರೆ ಅಂದರೆ,
ಎಲ್ಲವನ್ನೂ ಕಲಿಸಿದ್ದೀರಿ ಸರ್. ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಕಲಿತಾ ಇದ್ದಾವೆ. ನಮ್ಮ ಮನೆಯಿಂದ ಮಗು ಹೋಗ್ತಾ ಇರಬೇಕಾದ್ರೆ ಓ ಸರ್ಕಾರಿ ಶಾಲೆ ಸೇರಿಸಿದ್ಯಾ ಅಂತಾರೆ, ಆಗ ನಮಗಂತಾರೆ ಮುಜುಗರ ಆಗುತ್ತೆ. ಸಮವಸ್ತ್ರ ಬದಲಾವಣೆ ಮಾಡಿ ಏನಾದ್ರು ಮಾಡ್ತೀರಾ, ಕಾನ್ವೆಂಟ್ ಮಾದರಿ ಮಾಡಿ ಸಾಕು ಸರ್ ನಮಗೆ ಅಷ್ಟು ಮಾಡಿದ್ರೆ ಅಂತ ಹೇಳಿದ್ದಾರೆ. ಅದನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ದಾನಿಗಳನ್ನು ಭೇಟಿ ಮಾಡಿ ಅದನ್ನು ಕಾರ್ಯರೂಪಕ್ಕೆ ತರ್ತಾ ಇದ್ದೀವಿ. ಈ ತಿಂಗಳಲ್ಲಿ ಅದನ್ನು ಪೂರೈಸ್ತೀವಿ ಅಂತ ಹೇಳಿದ್ದೀವಿ. ಆಮೇಲೆ ಜೊತೆಗೆ ಈಗ ಇಲ್ಲಿ ಕಟ್ಟಡ ಇದೆಯಲ್ಲ, ಈ ಬಲಭಾಗದ ಕಟ್ಟಡವನ್ನು ನೆಲಸಮಗೊಳಿಸಿ ಕಮಿಷನರ್ ಆದೇಶ ಕೊಟ್ಟಿದ್ದಾರೆ. ನೆಲಸಮಗೊಳಿಸಿ ಹೊಸ ಕಟ್ಟಡವನ್ನು ಹೊಸ ವಿನ್ಯಾಸದಲ್ಲಿ ತಂತ್ರಜ್ಞಾನ ಬಳಸಿ ತರಗತಿ ಕೊಠಡಿಗಳನ್ನು ನಿರ್ಮಾಣ ಮಾಡಲಿಕ್ಕೆ, 9 ಕೊಠಡಿಗಳನ್ನು ನಿರ್ಮಾಣ ಮಾಡಲಿಕ್ಕೆ, ಒಂದು ಅಡುಗೆ ಮನೆ ಮತ್ತು ಒಂದು ಶಿಕ್ಷಕರ ಕೊಠಡಿ ಮತ್ತು ಮುಖ್ಯ ಶಿಕ್ಷಕರ ಕೊಠಡಿ, ಇನ್ನುಳದಂತೆ ತರಗತಿ ಕೊಠಡಿಗಳನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಮಾಡ್ತಾಯಿದ್ದೀವಿ. ಅದನ್ನು ಮಾಡಿದ್ಬಿಟ್ಟು ಈ ಭಾಗದ ಎಲ್ಲ ಹಳೆಯ ಕಟ್ಟಡಗಳನ್ನು ನೆಲಸಮಗೊಳಿಸಿ ಫೀಲ್ಡ್ ಮಾಡಿ ಮಕ್ಕಳಿಗೆ ಒಂದು ಶೈಕ್ಷಣಿಕವಾಗಿ ಮತ್ತು ಪಠ್ಯೇತರ ವಿಷಯ ಪಠ್ಯ ವಿಷಯಗಳಿಗೆ ಅನುಕೂಲವಾಗುವಂತೆ ಎಲ್ಲ ರೀತಿಯ ಕ್ರಮಗಳನ್ನು ಕೈಗೊಳ್ತಾ ಇದ್ದೀವಿ ಸರ್. ಈಗ ಸರ್ ನಾವು ಹಿಂದೆ ಸಭಾಂಗಣ ಮಾಡಿರೋದು 1,35,00,000 ಅಂತ ತಾವೇ ಇದು ಮಾಡಿದ್ದೀರಿ. ಇದು 1,84,00,000 ಕೊಡ್ತೀನಿ ಅಂತ ಹೇಳಿದರೆ ಪ್ರಾಜೆಕ್ಟ್ ಆಗಿದೆ. ಆಮೇಲೆ ಅದೇ ನೆಲಸ ಮಾಡಲಿಕ್ಕೂ ಕಮಿಷನ್ ಆದೇಶ ಕೊಟ್ಟಿದ್ದಾರೆ. ಯಾಕೆಂದರೆ ಮಕ್ಕಳ ಹಿತದೃಷ್ಟಿಯಿಂದ ಇದು ಸುರಕ್ಷತೆ ಎಲ್ಲ ಕಟ್ಟಡ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಈಗ ಮಾಡ್ತಾ ಇದ್ದೀವಿ. ಅದು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಆದೇಶವನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಕೊಡ್ತಾರೆ ಸರ್, ಕೊಟ್ಟ ತಕ್ಷಣ ಅದೇ ಡಾಕ್ಟರ್ ಸತ್ಯಾನಂದ ಮೂರ್ತಿ ಅವರೇ ಅದೇ ದಾನಿಗಳು. ಅಂದರೆ ನಾನು ಅವರಲ್ಲೊಂದು ಮನವಿ ಮಾಡ್ಕೊಂಡಿದ್ದೆ, ಸರ್ಕಾರಿ ಶಾಲೆಯನ್ನು ನಗರ ಪ್ರದೇಶದಲ್ಲೇ ಅತ್ಯುತ್ತಮವಾದ ಶಾಲೆಯನ್ನಾಗಿ ಮಾಡಬೇಕು ಅಂತ. ಹಾಗಾಗಿ ಅವರು ನೀವೇನೆಲ್ಲ ಕ್ರಮಗಳು ಕೈಗೊಳ್ತೀರೋ, ಏನು ಬೇಕು ನನ್ನಿಂದ ನೀವು ಕೇಳಿ ನಾನು ಕೊಡ್ತೀನಿ, ಮಾಡಿ ಅದೊಂದು ಮಾದರಿಯ ಶಾಲೆಯನ್ನಾಗಿ ಸರ್ಕಾರಿ ಶಾಲೆಯನ್ನು ಮಾಡೋದಕ್ಕೆ ನನ್ನ ಸಹಕಾರವೂ ಇದೆ ಅಂದರೆ ಕೊಡ್ತಾ ಇದ್ದೀನಿ. ಡಾಕ್ಟರ್ ಸಚ್ಚಿದಾನಂದ ಮೂರ್ತಿ ಅಂತ ಇಲ್ಲಿ ಹಳೆಯ ವಿದ್ಯಾರ್ಥಿ, 1958 ಇಲ್ಲಿ ಓದಿದವರು, ಈಗ ಅಮೆರಿಕದಲ್ಲಿ ಡಾಕ್ಟರ್ ಆಗಿದ್ದಾರೆ. ಅವರು ಈ ಶಾಲೆ ಬಗ್ಗೆ ಭಾಳ ಗೌರವ ಇಟ್ಕೊಂಡಿದ್ದಾರೆ. ಅದು ಅಭಿವೃದ್ಧಿಪಡಿಸೋದ ಪಥದಲ್ಲಿ ಎಲ್ಲ ರೀತಿಯ ಸಹಕಾರ ಕೊಡ್ತೀನಿ ಅಂತ ಹೇಳಿದ್ದಾರೆ ಸರ್. ನಾವು ಸ್ವಂತ ಖರ್ಚಲ್ಲಿ ಮಕ್ಕಳಿಗೆ ಉಚಿತ ಸಮವಸ್ತ್ರದ ಜೊತೆಗೆ ನಾವು ಒಂದು ಸಮವಸ್ತ್ರವನ್ನು ಕೊಡ್ತಾ ಇದ್ದೀವಿ. ಆಮೇಲೆ ಉಚಿತ ಶೂ ಜೊತೆಗೆ ಕಪ್ಪು ಶೂ ಮಾತ್ರ ಕೊಡ್ತೀವಿ ಸರ್ಕಾರದಿಂದ. ಅದನ್ನು ನಾವು ಶನಿವಾರ ಮಕ್ಕಳು ಬಿಳಿ ಶೂ ಹಾಕೋಬೇಕು ಅಂತೇಳಿ ಬಿಳಿ ಶೂ ಕೊಡ್ತಾಯಿದ್ದೀವಿ. ಆಮೇಲೆ ನಮ್ಮಲ್ಲಿ ಬ್ಲೂ ಯೂನಿಫಾರ್ಮ್ ಗೊತ್ತಲ್ಲ, ಅದು ಮಾತ್ರ ಸರ್ಕಾರ ಕೊಡ್ತಾ ಇದೆ. ನಾವು ವೈಟ್ ಯೂನಿಫಾರ್ಮ್ ಕೊಡ್ತೀವಿ. ಆಮೇಲೆ ವರ್ಷ ಪೂರ್ತಿ ಪ್ರತಿನಿತ್ಯ ಮಗುಗೆ ಒಂದು ಪೆನ್ನು, ಪೆನ್ಸಿಲ್ಲು, ರಬ್ಬರು, ನೋಟ್ ಪುಸ್ತಕಗಳು ಎಲ್ಲವನ್ನು ತಗೊ ಮಗು ಮನೆ ಬರುತ್ತೆ. ಆಮೇಲೆ ನಂದು ಎಲ್ಲ ಮುಗಿದಿದೆ ಸರ್ ಅಂತ ತೋರಿಸ್ತಾನೆ, ಅವನೇ ಸ್ವತಂತ್ರವಾಗಿ ತಗೊಳ್ಳೋಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ. ವರ್ಷ ಪೂರ್ತಿ ಕೊಡ್ತಾ ಇದ್ದೀವಿ ಎಲ್ಲ ಸೌಲಭ್ಯಗಳನ್ನು ಸರ್. ಸರ್ ನನಗೆ ಆ ಮಕ್ಕಳೇ ದೇವ್ರು ಕಾಣ್ತೀನಿ ಅಂದಲ್ಲ, ಹಾಗಾಗಿ ಖುಷಿಯಾಗುತ್ತೆ. ಇನ್ನೂ ಒಂದಷ್ಟು ಇನ್ನೂ ಹೆಚ್ಚು ಕೆಲಸಗಳನ್ನು ಮಾಡಬೇಕು ಅಂತ ಅನಿಸ್ತದೆ. ಆಮೇಲೆ ಈಗ ಉತ್ತಮ ಶಿಕ್ಷಕ ಪ್ರಶಸ್ತಿ ಬೇರೆ ಪ್ರದಾನ ಮಾಡ್ತಾ ಇದ್ದಾರೆ, ಹಾಗಾಗಿ ನಾನು ಇನ್ನೂ ಹೆಚ್ಚಿನ ಜವಾಬ್ದಾರಿಯಿಂದ ಕೆಲಸ ಮಾಡಬೇಕು ಅಂತ ಹೇಳಿ ಆಸೆ ಪಡ್ತೀನಿ ಸರ್. ಥ್ಯಾಂಕ್ ಯು. ಇದಿಷ್ಟು ಮುಖ್ಯ ಉಪಾಧ್ಯಕ್ಷರಂತ ರವಿಕುಮಾರ್ ಮಾತು. ಮುಖ್ಯವಾಗಿ ಒಂದು ಸರ್ಕಾರಿ ಶಾಲೆಯ ಉಳಿವಿಗಾಗಿ ಯಾರೆಲ್ಲ ಹೋರಾಟವನ್ನು ಮಾಡ್ತಾರೆ, ಅದರಲ್ಲೂ ಮುಖ್ಯವಾಗಿ ನಗರ ಪ್ರದೇಶಗಳಲ್ಲಿ, ನಗರ ಪ್ರದೇಶದಲ್ಲಿ ಮಹಾರಾಜರು ಕಟ್ಟಿರ್ತಕ್ಕಂಥ 100 ವರ್ಷದ ಅಡ್ಡಿರ್ತಕ್ಕಂಥ ಒಂದು ಸರ್ಕಾರಿ ಶಾಲೆಯನ್ನು ಉಳಿಸಲಿಕ್ಕೆ ಹೋರಾಟ ಮಾಡ್ತಿರ್ತಕ್ಕಂಥ ಶಿಕ್ಷಕರು, ಪಾಠದ ಜೊತೆಗೂ ದಾನಿಗಳ ಸಹಾಯದಿಂದ ಮತ್ತು ಸ್ವಂತ ಖರ್ಚಿನಿಂದ ಮಕ್ಕಳಿಗೆ ಬೇಕಾದಂಥ ಎಲ್ಲ ರೀತಿಯಂಥ ಸೌಲಭ್ಯಗಳನ್ನು, ಅಂದರೆ ವರ್ಷ ಪೂರ್ತಿ 1 ರೂಪಾಯಿ ಇಲ್ಲದೇ ಶಿಕ್ಷಣವನ್ನು ಪಡೆಯುವಂಥ ಒಂದು ವ್ಯವಸ್ಥೆ ಒಂದು ಸರ್ಕಾರಿ ಶಾಲೆ ಅಂತ ಅಂದರೆ ಅದು ಮೈಸೂರು ನಗರದ ಹೃದಯ ಭಾಗದಲ್ಲಿರ್ತಕ್ಕಂಥ ಲಕ್ಷ್ಮೀಪುರಂ ಸರ್ಕಾರಿ ಶಾಲೆಯಾಗಿದೆ. ಮೈ ಸಿಟಿ ಭಾರತ್, ಮೈಸೂರು.